ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸಿಕೊಳ್ಳತಾ ಇದೆ. ನಮಗೆ ಸ್ವಾತಂತ್ರ್ಯ ತರಲು ಇತಿಹಾಸವನ್ನೇ ಸೃಷ್ಟಿಸಿದ ವೀರ ಯೋಧರನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಮರಿಸುತ್ತಾ ಇದೆ. ಚರಿತ್ರೆಯ ಪುಟದಲ್ಲಿ ಮರೆಯಾಗಿರುವಂತ 75 ಕದನ ಕಥನವನ್ನ ಪ್ರತಿದಿನ ನಿಮ್ಮೆದುರು ತರಲಾಗ್ತಾ ಇದೆ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಂಧನಕ್ಕೊಳಗಾದ ಭಾರತದ ಮೊದಲ ಮಹಿಳೆ ಕನ್ನಡತಿ ಕಮಲಾದೇವಿ ಚಟ್ಟೋಪಾಧ್ಯಾಯರ ಹೋರಾಟದ ಬದುಕು ಇಂದು ನಿಮ್ಮ ಮುಂದೆ. ಕಮಲಾದೇವಿ ಚಟ್ಟೋಪಾಧ್ಯಾಯ ಹಲವು ಪ್ರಥಮಗಳನ್ನು ಮುಡಿಗೇರಿಸಿಕೊಂಡಂತ ದಿಟ್ಟ ಹೆಣ್ಣುಮಗಳು. ಕಮಲಾದೇವಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂಧನಕ್ಕೆ ಒಳಗಾದ ಭಾರತದ ಮೊದಲ ಮಹಿಳೆ, ಶಾಸಕಾಂಗ ಚುನಾವಣೆಗೆ ಸ್ಪರ್ಧಿಸಿದ ಮೊದಲ ಭಾರತದ ಮಹಿಳೆ, ಬ್ರಾಹ್ಮಣ ಸಾರಸ್ವತ ಸಮುದಾಯದಿಂದ ವಿಧವಾ ವಿವಾಹದ ಹಾಗೂ ಕಾನೂನಾತ್ಮಕವಾಗಿ ವಿಚ್ಛೇದನ ಪಡೆದ ಮೊದಲ ಮಹಿಳೆ, ವಿದೇಶಕ್ಕೆ ಹೋಗಿ ಅಲ್ಲಿ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಂತಹ ಸಾರಸ್ವತ ಬ್ರಾಹ್ಮಣ ಸಮುದಾಯದ ಮೊದಲ ಮಹಿಳೆ, ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಸಮಾಜ ಸುಧಾರಕಿ, ರಾಜಕಾರಣಿ, ಸಾಂಸ್ಕೃತಿಕ ನಾಯಕಿ, ಕರಕುಶಲ ವಸ್ತುಗಳ ಪ್ರತಿಪಾದಕಿ, ಸ್ತ್ರೀವಾದಿ, ಶಿಕ್ಷಣ ತಜ್ಞೆ, ನಟಿ, ಕಲಾಪೋಷಕಿ. ಆಧುನಿಕ ಜಗತ್ತಿನಲ್ಲಿ ಕಮಲಾದೇವಿಯ ಹಾಗೆ ಹಲವು ಕ್ಷೇತ್ರಗಳಲ್ಲಿ ಹೋರಾಡಿ ಎಲ್ಲದರಲ್ಲೂ ಹೆಸರು ಮಾಡಿರುವಂತಹ ಹೆಣ್ಣುಮಕ್ಕಳು ವಿರಳಾತಿ ವಿರಳ. ಕಮಲಾದೇವಿ ಮಂಗಳೂರಿನ ಸಾರಸ್ವತ ಬ್ರಾಹ್ಮಣ ಸಮುದಾಯದ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಲ್ಲಿ 1903ರಲ್ಲಿ ಜನಿಸಿದರು. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದಂತಹ ತಂದೆ ಅನಂತಯ್ಯ ಧರೇಶ್ವರ್ ಕಿರಿಯ ವಯಸ್ಸಿನಲ್ಲೇ ತೀರಿಕೊಂಡಿದ್ದರು. ಆರ್ಥಿಕವಾಗಿ ಕುಟುಂಬ ಸಂಕಷ್ಟದಲ್ಲಿತ್ತು. ಕಮಲಾದೇವಿ ಹೋರಾಟದ ಗುಣವನ್ನು ಮೈಗೂಡಿಸಿಕೊಂಡಿದ್ದು ತನ್ನ ತಾಯಿ ಗಿರಿಜಾದೇವಿಯಿಂದ. ತಂದೆಯಿಲ್ಲದ ಮಕ್ಕಳನ್ನು ಏಕಾಂಗಿಯಾಗಿಯೇ ಬೆಳೆಸಿದಂತಹ ಸ್ವಾಭಿಮಾನಿಯಾಗಿ ತಾಯಿಯ ಮನೆಯಲ್ಲಿದ್ದಂಥ ಅನೇಕ ಬ್ರಾಹ್ಮಣ ಸಂಪ್ರದಾಯಗಳನ್ನು ಪ್ರಶ್ನಿಸುತ್ತಲೇ ಬೆಳೆದವರು ಕಮಲಾದೇವಿ. ಕಮಲಾದೇವಿಗೆ 14ನೇ ವಯಸ್ಸಿನಲ್ಲೇ ಮದುವೆಯಾಯಿತು. 2ನೇ ವರ್ಷದಲ್ಲಿ ವಿಧವೆಯಾಗಿಬಿಟ್ಟರು. ಕಮಲಾದೇವಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಚೆನ್ನೈನ ಕ್ವೀನ್ ಮೇರಿ ಕಾಲೇಜ್ಗೆ ಸೇರಿದರು. ಅಲ್ಲಿ ಆಕೆಗೆ ಆಪ್ತ ಗೆಳತಿಯಾಗಿ ಸಿಕ್ಕಿದ್ದು ಖ್ಯಾತ ಸ್ತ್ರೀವಾದಿ ಸರೋಜಿನಿ ನಾಯ್ಡು ಅವರ ಸಹೋದರಿ ಸುಹಾಸಿನಿ ಚಟ್ಟೋಪಾಧ್ಯಾಯ. ಸುಹಾಸಿನಿಯ ಅಣ್ಣ ಹರೀಂದ್ರನಾಥ್ ಚಟ್ಟೋಪಾಧ್ಯಾಯರೊಂದಿಗೆ ಪ್ರೇಮದಲ್ಲಿ ಬೀಳುವ ಕಮಲಾದೇವಿ ಅವರೊಂದಿಗೆ ವಿವಾಹವಾದರು. ಇದು ಅವರ ಸಮುದಾಯದಲ್ಲಿ ನಡೆದಂಥ ಮೊದಲ ವಿಧವಾ ವಿವಾಹ. ಪತಿ ಹರೀಂದ್ರನಾಥರ ಜೊತೆ ಲಂಡನ್ನಿಗೆ ತೆರಳುವ ಕಮಲ ಅಲ್ಲಿ ಲಂಡನ್ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆಯಾಗ್ತಾರೆ. ಹರೀಂದ್ರ ಹಾಗೂ ಕಮಲ ಭಾರತೀಯ ವಲಸಿಗರ ಸ್ವಾತಂತ್ರ್ಯ ಹೋರಾಟದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಭಾರತಕ್ಕೆ ಮರಳಿದ ನಂತರ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಸತ್ಯಾಗ್ರಹದಲ್ಲಿ ಕಮಲ ಸಕ್ರಿಯವಾಗಿ ಪಾಲ್ಗೊಂಡರು. ಕೂಡಲೇ ಗಾಂಧೀಜಿ ಕಮಲಾದೇವಿಯನ್ನು ಸೇವಾದಳದ ಮುಖ್ಯಸ್ಥೆಯನ್ನಾಗಿಸ್ತಾರೆ. ಇವರ ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಅಲ್ಲದೆ ಉಪ್ಪಿನ ಸತ್ಯಾಗ್ರಹ ಸಮಿತಿಯಲ್ಲೂ ಕೂಡ ಸೇರಿಕೊಳ್ತಾರೆ. ಸತ್ಯಾಗ್ರಹಿಗಳು ತಯಾರಿಸಿದಂಥ ಉಪ್ಪನ್ನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಮಾರುವ ಪ್ರಯತ್ನದಲ್ಲಿದ್ದಾಗ ಕಮಲಾದೇವಿ ಬಂಧನಕ್ಕೊಳಗಾಗ್ತಾರೆ. ಆ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂಧನಕ್ಕೊಳಗಾದ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಹಿರಿಮೆ ಕೂಡ ಅವರದಾಗುತ್ತೆ. ಭಾರತ ಸ್ವಾತಂತ್ರ್ಯ ಹೋರಾಟದ ಪರ ನಿಂತಿದ್ದಂಥ ಖ್ಯಾತ ಐರಿಷ್ ಹೋರಾಟಗಾರ್ತಿ ಮಾರ್ಗರೆಟ್ ಕಜಿನ್ಸ್ಗೆ ಕಮಲ ಬಹುಬೇಗ ಆಪ್ತರಾದರು. ಅಖಿಲ ಭಾರತೀಯ ಮಹಿಳಾ ಸಮ್ಮೇಳನಕ್ಕೆ ಕಜಿನ್ಸ್ ಅಧ್ಯಕ್ಷರಾದರೆ ಕಮಲ ಅದರ ಸಂಸ್ಥಾಪಕ ಕಾರ್ಯದರ್ಶಿಯಾಗ್ತಾರೆ. ಕಜಿನ್ಸ್ ಪ್ರೇರಣೆಯಿಂದ 1926ರಲ್ಲಿ ಮದ್ರಾಸ್ ಪ್ರಾಂತ್ಯದ ಶಾಸಕಾಂಗ ಚುನಾವಣೆಗೆ ಕಮಲ ನಿಲ್ತಾರೆ. ಕೆಲವೇ ಮತಗಳ ಅಂತರದಿಂದ ಕಮಲ ಸೋತರೂ ಕೂಡ ಶಾಸಕಾಂಗ ಚುನಾವಣೆಯಲ್ಲಿ ಭಾಗವಹಿಸಿದ ಮೊದಲ ಭಾರತೀಯ ಮಹಿಳೆ ಅಂತ ಅನಿಸ್ಕೊಳ್ತಾರೆ. ಮಹಿಳಾ ವಿದ್ಯಾಭ್ಯಾಸದ ಜಾಗೃತಿಗಾಗಿ 1932ರಲ್ಲಿ ದೆಹಲಿಯಲ್ಲಿ ಲೇಡಿ ಇರ್ವಿನ್ ಮಹಿಳಾ ಕಾಲೇಜನ್ನು ಸ್ಥಾಪಿಸ್ತಾರೆ. ಈ ಮಧ್ಯೆ ಇವರ ದಾಂಪತ್ಯ ಮುರಿದುಬಿದ್ದು ಹರೀಂದ್ರನಾಥರಿಂದ ಬೇರ್ಪಡ್ತಾರೆ. ಇದು ಕೋರ್ಟ್ ಮೂಲಕ ವಿಚ್ಛೇದಿಸಲ್ಪಟ್ಟಂಥ ಭಾರತದ ಮೊದಲ ಮದುವೆ ಅಂತ ಅನ್ನಿಸ್ಕೊಳ್ಳುತ್ತೆ. ಕಮಲಾದೇವಿ ಕೆಲವು ಕನ್ನಡ ಹಾಗೂ ಹಿಂದಿ ಚಿತ್ರಗಳಲ್ಲೂ ನಟಿಸಿದರು. ಸ್ವಾತಂತ್ರ್ಯ ನಂತರ ಕಮಲಾದೇವಿ ಹಲವು ಸಂಸ್ಥೆಗಳನ್ನು ಸ್ಥಾಪಿಸಿದರು. ಕರಕುಶಲ ವಸ್ತುಗಳಿಗೆ ರಾಯಭಾರಿಯಾಗಿದ್ದಂಥ ಕಮಲ ಮಹಿಳಾ ಸಹಕಾರ ಅಭಿಯಾನದ ಪ್ರತಿಪಾದಕಿ ಕೂಡ ಆಗಿದ್ದರು. ಸಂಗೀತ ನಾಟಕ ಅಕಾಡೆಮಿ ಹಾಗೂ ರಾಷ್ಟ್ರೀಯ ನಾಟಕ ಶಾಲೆಯ ಸಂಸ್ಥಾಪಕರಲ್ಲಿ ಮುಂಚೂಣಿಯಲ್ಲಿದ್ದವರು ಕಮಲ. ಕೂಡಿಯಾಟ್ಟಂ ನೃತ್ಯದಲ್ಲಿ ಪರಿಣಿತಿ ಹೊಂದಿದ್ದಂಥ ಕಮಲ ಮಣಿಮಾಧವ ಚಾಕ್ಯರ್ ಬಳಿ ಅಭ್ಯಾಸ ಮಾಡ್ತಾ ಇದ್ದರು. ಕಮಲಾದೇವಿ ತಮ್ಮ 85ನೇ ವಯಸ್ಸಿನಲ್ಲಿ ಅಂದರೆ 1988ರಲ್ಲಿ ನಿಧನರಾದರು. ಜೀವನ ಶ್ರದ್ಧೆ ಹಾಗೂ ಸಂಘರ್ಷದಲ್ಲೇ ಕಮಲಾದೇವಿ ತಮ್ಮ ಇಡೀ ಜೀವನವನ್ನು ಸಾರ್ಥಕಗೊಳಿಸಿಕೊಂಡರು, ಮಾದರಿಯೂ ಆದರು.
ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇವರ ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.